नमस्ते सिंचना किचन के स्वागत इवत गोधी हिट्टिनिंदा निप्पट्टु माडुवुदन्नु नोडोण नोडि गोधी हिट्टिनिंदा तुंबाने क्रिस्पी आगि नावु निप्पट्टन्नु माडबहुदु नानु निप्पट्टु माडुवुदक्के इल्लि ओंदु बट्टलदष्टु गोधी हिट्टन्नु तगोंडिद्देने ओंदु स्वल्प एळ्ळु ಒಂದು ಸ್ವಲ್ಪ ಅಜವೈನು ನೋಡಿ ನಾವು ಇದನ್ನು ಒಂದು ಸ್ವಲ್ಪ ಈ ಥರ ತಿಕ್ಕಿಬಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಕೆಂಪು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ತುಂಬಾ ಸಿಂಪಲ್ಲಾಗಿ ನಾವು ಇದನ್ನು ಮಾಡಬಹುದು ಮೈದಾ ಹಿಟ್ಟನ್ನು ಉಪಯೋಗಿಸದೆ ನಾವು ನಿಪ್ಪಟ್ಟನ್ನು ಮಾಡಬಹುದು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತದೆ ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ನೋಡಿ ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಉಪಯೋಗ ಮಾಡದೆ ನಾವು ಸಿಂಪಲ್ಲಾಗಿ ಗೋಧಿ ಹಿಟ್ಟಿನಿಂದ ಮಾಡಬಹುದು ಈಗ ಇದನ್ನು ಒಂದು 10 ನಿಮಿಷ ಹಿಟ್ಟು ನೆನೆಯಲು ಬಿಡಬೇಕು ತುಂಬ ಹೊತ್ತು ಇನ್ನು ಬೇಡ ನೋಡಿ ಇವಾಗ ಇದು 10 ನಿಮಿಷ ಆಗಿದೆ ಹಿಟ್ಟು ಚೆನ್ನಾಗಿ ನೆನೆದಿದೆ ಮೆತ್ತಗಾಗಿದೆ ನೋಡಿ ತುಂಬ ಬೇಗನೆ ನಾವು ಇದನ್ನು ಸಾಯಂಕಾಲ ಮಾಡ್ಕೋಬಹುದು ಸ್ನ್ಯಾಕ್ಸ್ ಆಗಿ ಚೆನ್ನಾಗಿರುತ್ತದೆ ಇದನ್ನು ಮಾಡಿಬಿಟ್ಟು ನಾವು ಒಂದು ಡಬ್ಬೆಗೆ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ಇಷ್ಟು ನಾನು ಚಪಾತಿ ಮಾಡ್ತೀವಲ್ಲ ಆ ಥರ ಉಳ್ಳೆಯನ್ನಾಗಿ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಇದ್ದರೆ ಸಾಕು ಈಗ ಇದನ್ನು ನಾವು ಚಪಾತಿ ಥರ ಲಟ್ಟಿಸ್ಕೋಬೇಕು ನೋಡಿ ನಾವು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು ನೋಡಿ ಇಷ್ಟು ತೆಳು ಇದ್ದರೆ ಸಾಕು ಈಗ ಒಂದು ಬಟ್ಟಲಿಂದ ಈ ಥರ ಕೊರೆಯರಿ ಅದಕ್ಕಿಂತ ಮುಂಚೆ ನಾವು ಒಂದು ಫಾರ್ಕನ್ನು ತೊಗೊಂಡ್ಬಿಟ್ಟು ಈ ಥರ ಚುಚ್ಚಬೇಕು ಅದನ್ನು ನೋಡಿ ಈಗ ಇದನ್ನು ಬಟ್ಟಲಿಂದ ಈ ಥರ ರೌಂಡಾಗಿ ಕಟ್ ಮಾಡಿ ನೋಡಿ ಇಷ್ಟೂ ಇದೇ ಥರ ಮಾಡಿಬಿಟ್ಟು ನಾವು ಒಂದು ಪ್ಲೇಟಿಗೆ ಹಾಕೋಬೇಕಾಗತ್ತೆ ನೋಡಿ ಈ ಥರ ಮಾಡಿಬಿಟ್ಟು ಒಂದು ಪ್ಲೇಟಿನಲ್ಲಿ ಇಡಬೇಕು ಸ್ವಲ್ಪ ನಿಧಾನಕ್ಕೆ ಇದನ್ನು ಈ ಥರ ತೆಗೆಯಿರಿ ಈಗ ಇಷ್ಟು ಮಾಡಿ ಇಟ್ಟಿದ್ದೇನೆ ಇದನ್ನು ನಿಮಗೆ ನಾನು ಕರೆದು ತೋರಿಸ್ತೇನೆ ಎಣ್ಣೆ ಕೂಡ ಇಲ್ಲಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದನ್ನು ಎಣ್ಣೆಯಲ್ಲಿ ನಿಧಾನಕ್ಕೆ ಬಿಟ್ಟು ನಾವು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಕರ್ಕೋಬೇಕು ಒಂದು ಸ್ವಲ್ಪ ಸಣ್ಣ ಉರಿಯಲ್ಲೇ ನಾವು ಇದನ್ನು ಕರ್ಕೋಬೇಕಾಗತ್ತೆ ನೋಡಿ ಇದನ್ನು ಒಮ್ಮೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿನಿಂದ ಮಾಡಿರುವುದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ನಾನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ ಇದನ್ನು ಕೆಂಪಗೆ ಆಗೋವರೆಗೂ ಕರಿಯಿರಿ ಇಷ್ಟ ಆದರೆ ತೆಗೆದ್ಬಿಡಿ ನೋಡಿ ಇವಾಗ ಬಿಸಿ ಬಿಸಿಯಾದ ನಿಪ್ಪಟ್ಟು ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು